ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆ ಭಗವಂತನಲ್ಲಿ ವಿಭಿನ್ನವಾಗಿ ಬೇಡಿಕೊಳ್ತಾರೆ. ದೇವರಿಗೆ ಇದೇ ರೀತಿಯಲ್ಲಿ ಭಕ್ತಿ ಭಾವನೆ ತೋರಬೇಕೆಂದೇನಿಲ್ಲ. ಅವರವರ ಭಾವಕ್ಕೆ ಅವರವರ ಭಕ್ತಿ ಅನ್ನೋ ಹಾಗೆ ಇಡೀ ಭೂಮಿ ಮೇಲಿರೋ ಮನುಷ್ಯ ಸಂತತಿ ದೇವರನ್ನು ನಾನಾ ಕಾರಣಗಳಿಂದ, ನಾನಾ ವಿಧಗಳಿಂದ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನಾನಾ ರೀತಿಯಲ್ಲಿ ತಮ್ಮ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ. ಧರ್ಮಗಳ ಆಚರಣೆ ಕಟ್ಟುಪಾಡುಗಳು ಬೇರೆ ಬೇರೆ ಆಗಿದ್ದಿರಬಹುದು, ಆದರೆ ಅವರ ಭಾವನೆ ಒಂದೇ, ಎಲ್ಲರ ತುಡಿತ ಒಂದೇ. ಅದುವೇ ದೇವರೇ, ಓ ಭಗವಂತ, ಒಳ್ಳೆಯದನ್ನು ಮಾಡಪ್ಪ, ಆರೋಗ್ಯ ಐಶ್ವರ್ಯ ಅಂತಸ್ತು ಸುಖ ಶಾಂತಿ ಕೊಟ್ಟು ಕಾಪಾಡಪ್ಪ ಅಂತ ಪೂಜಿಸ್ತಾರೆ. ಆದರೆ ಅವರ ಮನೋಕಾಮನೆಗಳೆಲ್ಲ ಬೇರೆ ಬೇರೆ, ಆದರೂ ಆ ಭಕ್ತಿಯ ಮೂಲ ಆ ಭಗವಂತನ ಸ್ವರೂಪವೇ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಭಕ್ತರಲ್ಲಿ ಎಂಥೆಂಥ ಭಾವನೆಗಳು ಅಡಕವಾಗಿರುತ್ತವೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭಗವದ್ಗೀತೆ ಬಹುಶಃ ಇಡೀ ಕಲಿಯುಗಕ್ಕೆ ಆ ಕೃಷ್ಣ ಪರಮಾತ್ಮ ಸಾರಿದ ಬದುಕಿನ ಪಾಠವೇ. ದೈನಂದಿನ ಕೆಲಸ ಕಾರ್ಯಗಳಲ್ಲಿ, ಸುಖ ದುಃಖಗಳಲ್ಲಿ, ಸರಿ ತಪ್ಪುಗಳಲ್ಲಿ, ನೋವು ನಲಿವುಗಳಲ್ಲಿ, ಹತಾಶೆ ಕಣ್ಣೀರಲ್ಲಿ ಭಗವದ್ಗೀತೆಯ ಜ್ಞಾನ ಭಂಡಾರ ಎದೆಗೆ ಅಲೆಯಂತೆ ಅಪ್ಪಳಿಸುತ್ತಿರುತ್ತೆ. ಚಿಕ್ಕವರಿದ್ದಾಗ ಭಾವನೆಗಳಲ್ಲಿ ಅಬ್ಬರ, ಯಾವುದರ ಪರಿವೇ ಇಲ್ಲದೆ ಮೆರೆದಿದ್ದೇ ಹೆಚ್ಚು. ಆದರೆ ಬದುಕು ಕಲಿಸುವ ಪಾಠ ಮನದೊಳಗಿದ್ದ ಆ ಭಕ್ತಿ, ದಿನಂಪ್ರತಿ ದೇವರಲ್ಲಿ ಬೇಡುವ ಆ ಮನಸ್ಥಿತಿ ನಮ್ಮೆಲ್ಲರನ್ನೂ ಅರಿವಿಲ್ಲದಂತೆ ಬದಲಿಸ್ಬಿಟ್ಟಿದೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾಲ್ಕು ಬಗೆಯ ಜನರು ದೇವರನ್ನು ಪೂಜಿಸ್ತಾರಂತೆ, ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ. ಇವರೆಲ್ಲರೂ ಉದಾರ ವ್ಯಕ್ತಿಗಳೇ, ಆದರೆ ಜ್ಞಾನಿ ಭಗವಂತನಿಗೆ ಅತ್ಯಂತ ಪ್ರಿಯ ಆಗಿರ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಈ ಮಾತಿನ ಅರ್ಥವೇನು? ಸಿದ್ಧಿ ಪುರುಷನು ಎಲ್ಲ ಜೀವಿಗಳಲ್ಲಿಯೂ ಭಗವಂತನನ್ನು ಕಾಣುತ್ತಾನೆ ಮತ್ತು ಯಾವಾಗಲೂ ಅವನೊಡನೆ ಒಂದಾಗಿರ್ತಾನೆ. ಅವನಲ್ಲಿಯ ಮತ್ತು ಇತರರ ದೋಷಗಳ್ಯಾವುದೂ ಅವನನ್ನು ತಾಕಲಾರವು. ಉಪನಿಷತ್ ಋಷಿಗಳ ಅನುಭವವೂ ಇದೆ. ಆ ಋಷಿಗಳ ಪೈಕಿ ಒಬ್ಬ ಹೇಳ್ತಾನೆ, ನೀನು ಸ್ತ್ರೀ, ನೀನು ಪುರುಷ, ನೀನು ಕುಮಾರ ಮತ್ತು ಕುಮಾರಿ, ಕೋಲು ಹಿಡಿದು ತತ್ತರಿಸುವ ವೃದ್ಧನು ನೀನೇ, ಎಲ್ಲ ರೂಪಗಳಲ್ಲಿ ನೀನೇ ಕಾಣಿಸಿಕೊಳ್ಳುತ್ತಿರುವೆ ಎಂದು ತನ್ನ ಭಕ್ತಿಯನ್ನು ವ್ಯಕ್ತಪಡಿಸ್ತಾನೆ. ಒಬ್ಬ ಸಾಧಕ ವಿವೇಕಾನಂದರ ಬಗ್ಗೆ ಹೀಗೆ ಹೇಳ್ತಾನೆ, ನೀವು ಯಾವಾಗಲೂ ಸಮಾಧಿಯಲ್ಲಿ ಮುಳುಗಿರಬೇಕೆಂದು ಬಯಸಿದ್ದೀರಿ, ಆದರೆ ಶ್ರೀರಾಮಕೃಷ್ಣರು ಅದಕ್ಕಿಂತಲೂ ಉನ್ನತ ಸ್ಥಿತಿ ಇದೆ, ಅದು ಎಲ್ಲೆಲ್ಲಿಯೂ ಎಲ್ಲ ಜೀವಿಗಳಲ್ಲಿಯೂ ದೇವರನ್ನ ಕಾಣುವುದು ಎಂದು ಅವರಿಗೆ ಹೇಳಿದರು. ಇದು ಅತ್ಯಂತ ದೊಡ್ಡ ಹೃದಯ. ವಿವಿಧ ಬಗೆಯ ಜನರಿರುತ್ತಾರೆ. ಜೀವನ ಮತ್ತು ದೇವರ ಬಗ್ಗೆ ಅವರ ಭಾವನೆಗಳಲ್ಲಿ ತೀರಾ ವೈವಿಧ್ಯಗಳಿರುತ್ತವೆ. ಅಂತಹ ಭಕ್ತಿಗಳಲ್ಲಿ ಭಕ್ತರನ್ನು ಈ ರೀತಿಯಲ್ಲಿ ಗುರುತಿಸಬಹುದು. ಒಂದನೇ ಬಗೆಯ ಭಕ್ತರು ತೀರಾ ಪ್ರಾಪಂಚಿಕ ಮನಸ್ಸಿನವರು. ಸಾಮಾನ್ಯವಾಗಿ ದೇವರನ್ನು ಲೆಕ್ಕಿಸುವುದೇ ಇಲ್ಲ. ಜೀವನದ ಸುಖಗಳಿಗಾಗಿ ಅವರು ಹಾತೊರೆಯುತ್ತಾರೆ, ದುಃಖವೆಂದರೆ ಹೆದರಿ ಸಾಯುತ್ತಾರೆ. ಇನ್ನೊಂದು ಬಗೆಯ ಪ್ರಾಪಂಚಿಕ ಮನಸ್ಸಿನವರು ದೇವರನ್ನ ಕುರಿತು ಚಿಂತಿಸುತ್ತಾರೆ, ಆದರೆ ಅವನನ್ನು ವರ ನೀಡುವವನು, ಸುಖ ಸಂಪತ್ತನ್ನು ನೀಡುವವನೆಂದು ಪರಿಗಣಿಸುತ್ತಾರೆ. ಅವರು ಕೂಡ ಭೋಗಾಸಕ್ತರು, ದುಃಖಕ್ಕೆ ಹೆದರುತ್ತಾರೆ. ಕೆಲವರು ಭಾಗಶಃ ಪ್ರಾಪಂಚಿಕ ಮನಸ್ಸಿನವರು, ಆಧ್ಯಾತ್ಮಿಕ ಮನಸ್ಸಿನವರೂ ಆಗಿರುತ್ತಾರೆ. ಅವರು ದೇವರನ್ನು ಪೂಜಿಸುತ್ತಾರೆ, ಪ್ರಾಪಂಚಿಕ ಸುಖವನ್ನು ಬಯಸುತ್ತಾರೆ. ಇಷ್ಟವಿಲ್ಲದ್ದನ್ನು ಮನಸ್ಸಿಗೆ ದುಃಖ ಉಂಟಾದರೂ ಕೂಡ ಅತ್ಯಂತ ಪ್ರಿಯವೆಂದೇ ತಿಳಿಯಲು ಪ್ರಯತ್ನಿಸುತ್ತಾರೆ. ಇನ್ನೂ ಕೆಲವು ವಾಸ್ತವ ದೃಷ್ಟಿಯವರು ದೇವರನ್ನು ಲೆಕ್ಕಿಸದಿದ್ದರೂ ಜೀವನದ ಸುಖ ದುಃಖಗಳನ್ನು ಅನಿವಾರ್ಯವೆಂದು ಪರಿಗಣಿಸಿ ಎಲ್ಲವನ್ನೂ ಎದುರಿಸಲು ಪ್ರಯತ್ನಿಸುತ್ತಾರೆ. ಆಧ್ಯಾತ್ಮಿಕ ಮನೋಭಾವದ ಕೆಲವು ವ್ಯಕ್ತಿಗಳು ಸುಖ ದುಃಖಗಳನ್ನು ತಮ್ಮ ಕರ್ಮಫಲವೆಂದು ಪರಿಗಣಿಸಿ ಶಾಂತ ರೀತಿಯಿಂದ ತಮಗೆ ಸಾಧ್ಯವಾದಷ್ಟು ಉತ್ತಮ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಾರೆ. ಇನ್ನೂ ಕೆಲವರು ಪ್ರತಿಯೊಂದನ್ನು ದೇವರ ವರವೆಂದು ತಿಳಿದು ಯಾವುದರಿಂದಲೂ ವಿಚಲಿತರಾಗದೆ ಸಂತೃಪ್ತಿಯಿಂದ ಇರುತ್ತಾರೆ ಹಾಗೂ ತಮ್ಮ ಶಕ್ತಿ ಮೀರಿ ಸತ್ಯದ ಹಾದಿಯಲ್ಲಿ ನಡೆಯಲು ಪ್ರಯತ್ನಿಸುತ್ತಾರೆ. ಮತ್ತೆ ಕೆಲವರು ಸುಖ ದುಃಖಗಳನ್ನು ಪ್ರಾಪಂಚಿಕ ಜೀವನದ ಅನಿವಾರ್ಯವಾದ ಭಾಗ ಎಂದು ತಿಳಿಯುತ್ತಾರೆ, ತಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ಅಥವಾ ಶಿಕ್ಷೆ ಎಂದು ಪರಿಗಣಿಸುವುದಿಲ್ಲ.
ಅವರು ಪವಿತ್ರ ಅನಾಸಕ್ತಿಯ ಜೀವನವನ್ನು ನಡೆಸುತ್ತಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುತ್ತಾರೆ. ಇತರರಿಗೆ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಒಳಿತು ಕೆಡುಕುಗಳಿಂದಾಚೆ ಇರುವ ಭಗವಂತನನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಜೀವನದ ಸುಖ ದುಃಖಗಳಲ್ಲಿ ಅವರು ಸಮತೋಲನದಿಂದಿರುತ್ತಾರೆ. ದ್ವಂದ್ವಗಳಿಂದ ಅವರು ವಿಚಲಿತರಾಗುವುದಿಲ್ಲ. ಒಂದು ಬಗೆಯ ಪ್ರೀತಿಯಲ್ಲಿ ಪ್ರೀತಿಸುವವನು ತನ್ನ ಸುಖವೊಂದನ್ನೇ ಚಿಂತಿಸುತ್ತಾನೆ, ಇನ್ನೊಂದು ಬಗೆಯವರು ಕೊಟ್ಟುಕೊಳ್ಳುವ ಮನೋಭಾವವಿರುತ್ತದೆ. ಇಬ್ಬರೂ ಪರಸ್ಪರ ಸುಖವನ್ನು ಬಯಸುತ್ತಾರೆ. ಮೂರನೆಯ ಬಗೆಯವನು ಪ್ರೀತಿಯಲ್ಲಿ ಪ್ರೀತಿಸುವವನು ತನ್ನ ಸುಖವನ್ನು ಚಿಂತಿಸುವುದೇ ಇಲ್ಲ. ಅವನ ಸಂಪೂರ್ಣ ಮನಸ್ಸು ತನ್ನ ಪ್ರೀತಿಯ ವ್ಯಕ್ತಿಯ ಸುಖದಲ್ಲೇ ನೆಲೆ ನಿಂತಿರುತ್ತದೆ. ನಮ್ಮ ಭಗವತ್ ಪ್ರೀತಿಯಲ್ಲಿ ಶಾಂತಿ ಆನಂದಗಳು ನಮಗೆ ದೊರೆಯದಿದ್ದರೆ ಆ ಪ್ರೀತಿಯಲ್ಲಿ ಏನೋ ದೋಷಲೋಪವಿರಲೇಬೇಕು. ಪ್ರಾಪಂಚಿಕ ಆಸೆಗಳಿಂದ ಕೂಡಿರದ ಪರಿಶುದ್ಧ ಪ್ರೀತಿ ಮಹದಾನಂದ ಮತ್ತು ಸಾರ್ಥಕತೆಯನ್ನು ತಂದೇ ತರುತ್ತದೆ. ದೇವರು ಕೆಲವೊಮ್ಮೆ ನಾವು ಅತಿಯಾಗಿ ಬಯಸುವ ವಸ್ತುವನ್ನು ದೂರವಾಗಿಸುತ್ತಾನೆ, ಅವನಲ್ಲಿ ನಿಸ್ವಾರ್ಥ ಪ್ರೀತಿ ನಮಗುಂಟಾಗಲೆಂದು. ಆಧ್ಯಾತ್ಮಿಕ ಜೀವನವೆಂದರೆ ಬಹುಮಟ್ಟಿಗೆ ಭೌತಿಕವಾಗಿ ಬಡತನ ಮತ್ತು ಕಷ್ಟ. ಆದರೆ ಇವೆಲ್ಲ ನಾವು ಶುದ್ಧ ಪ್ರೀತಿಯನ್ನು ಪಡೆಯಲು ಅತ್ಯವಶ್ಯಕ. ಭಗವಂತನು ಒಂದು ದೊಡ್ಡ ನಿಧಿ. ಅದನ್ನು ಪಡೆಯಲು ನಾವು ಎಲ್ಲ ಅಲ್ಪ ವಸ್ತುಗಳನ್ನು ಬಿಡಬೇಕು. ಸ್ನೇಹಿತರೆ, ಈ ದಿವ್ಯ ಶಕ್ತಿಯನ್ನು ಸೃಷ್ಟಿ ಸ್ಥಿತಿ ಲಯಕರ್ತವೆಂದಷ್ಟೇ ತಿಳಿಯಬಾರದು. ದಿವ್ಯ ಜ್ಞಾನದಿಂದ ದಿವ್ಯ ಪ್ರೇಮದಿಂದ ಬರುವ ಶಕ್ತಿಯನ್ನು ಚಿಂತಿಸಬೇಕು. ಶಕ್ತಿ ಭೌತಿಕವಾಗಿರಬಹುದು, ನೈತಿಕವಾಗಿರಬಹುದು ಅಥವಾ ಆಧ್ಯಾತ್ಮಿಕವಾಗಿರಬಹುದು. ಎಲ್ಲ ಶಕ್ತಿಯ ಮೂಲವಾದ ಜಗನ್ಮಾತೆಯ ಕಡೆ ಗಮನ ಹರಿಸಿದರೆ ತಾಯಿಯ ಮೇಲಿನ ಪ್ರೀತಿ ಅನಂತ ಶಕ್ತಿಯನ್ನು ನೀಡುವುದು. ನಾವೆಲ್ಲ ಆ ತಾಯಿಯ ಅಂಶಗಳು. ಆಕೆಯ ಅಣತಿಯಂತೆ ಎಲ್ಲವೂ ಕೆಲಸ ಮಾಡುತ್ತದೆ. ಆದರೆ ನಾವೇ ಆಕೆಯ ಅಂಶವೆಂದಮೇಲೆ ನಮ್ಮ ಶಕ್ತಿ ಅತ್ಯದ್ಭುತ ಎನ್ನುವುದನ್ನು ಮರೆಯಬಾರದು. ಜಗನ್ಮಾತೆಯು ಎಲ್ಲರಲ್ಲೂ ಇರುವಳು, ಇದನ್ನು ನಾವು ಚಿಂತಿಸಬೇಕು. ಇಲ್ಲದಿದ್ದರೆ ಇಂದಿನ ಪ್ರೀತಿ ನಾಳಿನ ದ್ವೇಷವಾಗಬಹುದು. ನಮ್ಮ ಪ್ರೀತಿ ದ್ವೇಷದೊಡನೆ ಸಂಬಂಧಿಸಿದೆ. ಅದು ಪ್ರೀತಿಗಾಗಿ ಪ್ರೀತಿಯಾಗಿರಬೇಕು. ಈ ಭಾವನೆ ಉಳಿಸಿಕೊಳ್ಳಲಾಗದಿದ್ದರೆ ಪ್ರಾರಂಭದಲ್ಲಿ ಕೊನೆಯ ಪಕ್ಷ ಕೊಟ್ಟುಕೊಳ್ಳುವ ಮನೋಭಾವವಾದರೂ ಇರಬೇಕು. ಆಗ ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೊಡುವ ಬಯಕೆ ಬರುವುದು. ಅತ್ಯುನ್ನತ ಸ್ಥಿತಿ ಯಾವುದೆಂದರೆ ತನ್ನನ್ನು ತಾನು ಚಿಂತಿಸುವುದಿಲ್ಲ, ಏನನ್ನು ನಿರೀಕ್ಷಿಸದೆ ಸುಮ್ಮನೆ ಕೊಡುತ್ತಾ ಹೋಗುವುದೇ ನಿಜವಾದ ಭಕ್ತಿ. ದೇವರ ಪ್ರೀತಿಯಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡೋಣ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ, ಟೇಕ್ ಕೇರ್.